ಓಲೇಕರ್ ಅವರು ಒಂದು ಆರೋಪ ಮಾಡ್ತಾ ಇದ್ರು ತಮ್ಮ ಮೇಲೆ. ಏನು ಅಲ್ಲಿ ಮಾಡಲಿ ಅಲ್ಲಿ ನಾನು ಅದನ್ನೇ ಅವ್ರು ಏನಿದೆ ದಾಖಲೆ ಕೊಡಲಿ ಅಂತ ನಾನು ಮೂರು ದಿವಸದಿಂದನೇ ಹೇಳಿದ್ದೀನಿ ಮಾಡಲಿ. ಡಿ ಕೆ ಶಿವಕುಮಾರ್ ಅವರು 63% ಈಗ ಅವ್ರು ಅವರೇ ಅದರಲ್ಲಿ ಕನ್ವಿಕ್ಷನ್ ಆದಂಥವ್ರು, ಅವ್ರಿಗೆ ಆ ಭ್ರಷ್ಟಾಚಾರ ವಿಷಯದಲ್ಲಿ ಕನ್ವಿಕ್ಷನ್ ಆಗಿದೆ. ಡಿ ಕೆ ಶಿವಕುಮಾರ್ ಅವರು 63% ಕ್ಷೇತ್ರಗಳಲ್ಲಿ ಬಿಜೆಪಿಗಲ್ಲಿ ಗೊಂದಲ ಇದೆ, ಅದರ ಲಾಭ ಕಾಂಗ್ರೆಸ್ಗೆ ಸಿಗುತ್ತೆ ಅನ್ನೋಂಥ ಕಾಂಗ್ರೆಸ್ಸಿನ ಶಕ್ತಿ ಇಲ್ಲ ಅಂದಂಗೆ ಆಯ್ತಲ್ಲ. ಕಾಂಗ್ರೆಸ್ಸಿನ ಸ್ವಂತ ಶಕ್ತಿ ಇಲ್ಲ, ಆದರೆ ನಮ್ಮಲ್ಲಿ ಯಾವ ಗೊಂದಲನೂ ಇರೋದಿಲ್ಲ. ಇನ್ನು 2-3 ದಿವಸದಲ್ಲಿ ಎಲ್ಲ ತಿಳಿ ಆಗ್ತದೆ. ನಮ್ಮ ಶಕ್ತಿ ಮೇಲೆ ನಾವು ಗೆಲ್ತು. ಯಾವಾಗಲೂ ಚುನಾವಣೆ ಅಂದರೆ ಒಂದು ಸವಾಲು ರೀ. ನನ್ನ ಮೊದಲನೇ ಚುನಾವಣೆಯಿಂದ ಹಿಡಿದು ಇಲ್ಲಿವರೆಗೂ ಎಲ್ಲವೂ ಸವಾಲು. ಇಲ್ಲಿ ಚುನಾವಣೆ ಅಂತ ಯಾಕೆ ಕರಿಬೋದು? ಹಲವಾರು ಪತ್ರಕರ್ತರು ಬರೆದಿದ್ದರು ನಾನು ಸೋತು ಹೋಗ್ಬಿಟ್ಟೆ ಅಂತಂದು 2008. ನನ್ನ ಆತ್ಮೀಯ ಸ್ನೇಹಿತರೆ ಅವರು ದೇ ಆರ್ ರಿಟರ್ನ್ ಮೀ ಆಫ್. ನಾನು ಮೊದಲನೇ ಬಾರಿ ವಿಧಾನ ಪರಿಷತ್ತಿಗೆ ನಿಂತಾಗ ಸನ್ ಆಸ್ ಡೌನ್ ಆನ್ ಬೊಮ್ಮಾಯಿ ಅಂತ ಒಂದು ಇಂಗ್ಲೀಷ್ ಪತ್ರಿಕೆಯಲ್ಲಿ ಬರ್ತಿದ್ವಿ. ಅವೆಲ್ಲ ಸುಳ್ಳಾಗಿದೆ, ಇದು ಕೂಡ ಸುಳ್ಳಾಗ್ತದೆ.